ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕಾರ್ಯಕ್ರಮ ಕೈಗೊಳ್ಳೋಣ. ಬರೀ ನಮ್ಮ ದೇಹದ ಆರೋಗ್ಯ ಅಲ್ಲ, ಗಂಗಾವತಿ ಆರೋಗ್ಯ ಕೂಡ ಮುಖ್ಯ. ಗಂಗಾವತಿ ಆರೋಗ್ಯ ನಾವು ಕಾಪಾಡಿಕೊಳ್ಳೋಕ್ಕಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ದಯವಿಟ್ಟು ಕಮ್ಮಿ ಮಾಡಿಕೊಳ್ಳೋಣ. ಆದಷ್ಟು ತುಂಬು ಹೃದಯದಿಂದ ಎಲ್ಲರೂ ಒಂದಾಗಿ ಪಾಲ್ಗೊಳ್ಳೋಣ. ಈ ಕಾರ್ಯವನ್ನು ಕಾರ್ಯರೂಪವನ್ನು ತರಲು ಕಾರಣೀಕರ್ತರಾದಂಥ ನಮ್ಮ ಐಎಂಎ ಮೈತ್ರಿಯ ತಂಡದ ಐಎಂಎ ಮೈತ್ರಿ ಬಳಗ ಹಾಗೂ ಐಎಂಎ ಗಂಗಾವತಿಗೆ ಮತ್ತೊಮ್ಮೆ ಮೊದಲೊಮ್ಮೆ ತುಂಬು ಹೃದಯದ ಧನ್ಯವಾದ. ಎಲ್ಲರೂ ಒಂದಾಗೋಣ, ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ, ಒಂದಾಗಿರೋಣ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಕಾರ್ಯಕ್ರಮ ಮಾಡಬೇಕಂತ ಯೋಚನೆ ಮಾಡಿ ಮೈತ್ರಿ ತಂಡ ಐಎಂಎ ಗಂಗಾವತಿ ಹಾಗೂ ಗ್ರೀನ್ ಸೈಕ್ಲಿಸ್ಟ್ ಸಹಯೋಗದೊಂದಿಗೆ ಕಾರ್ಯಾಲಯ ಆಯೋಜಿಸುವ ಮೂಲಕ ಜನರ ಪ್ರಯತ್ನ ಮಾಡಲಾಗಿದೆ. ಸಮಾಜದ ವಿಚಾರವಾದ ಕೆಲವೊಂದು ಅಂಶಗಳನ್ನು ನಾವು ಪ್ರಾತ್ಯಕ್ಷಿಕವಾಗಿ ನಮ್ಮ ವಾಹನಗಳ ಮೇಲೆ ಅಲಂಕರಿಸಿ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದ್ದೀವಿ. ಇದಕ್ಕೆ ಟ್ರಾಫಿಕ್ ಪೊಲೀಸ್ನವರಿಗೆ ಸಹಕಾರ, ನಮ್ಮ ಸಹಾಯ ಸಿಕ್ಕಿತು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ. ಧನ್ಯವಾದ. ಥ್ಯಾಂಕ್ ಯು. ವಿ ಆರ್ ಸೆಲೆಬ್ರೇಟಿಂಗ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ದಟ್ ಟು ವಿ ಆರ್ ಅರೇಂಜಿಂಗ್, ವಿ ಆರ್ ಅರೇಂಜ್ ಅ ಕಾರ್ ರ್ಯಾಲಿ ವಿತ್ ಸ್ಪೆಸಿಫಿಕ್ ಥಿಂಗ್ಸ್ ಆನ್ ಈಚ್ ಕಾರ್. ಪರಿಸರದ ಬಗ್ಗೆ ಪ್ರತಿ ಅರಿವನ್ನು ಮೂಡಿಸಲಾಗಿದೆ.
ಆರೋಗ್ಯದ ಬಗ್ಗೆ ಹಾಗೂ ಹೆಣ್ಣು ಮಗುವಿನ ಬಗ್ಗೆ ಹಾಗೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯದ ಬಗ್ಗೆ ಎಲ್ಲವನ್ನೂ ಒಂದೊಂದು ಕಾರ್ ಮೂಲಕ ಅದು ಪಬ್ಲಿಕ್ಗೆ ಅವೇರ್ನೆಸ್ ಕೊಡೋದಕ್ಕಾಗಿ ಪೋಸ್ಟರ್ಸ್ ಅಂಟಿಸಿ ಇವತ್ತು ನಾವು ಕಾರ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಒಂದು ವಿನೂತನ ಪ್ರದರ್ಶನವಾಗಿದೆ. ಎಲ್ಲರಿಗೂ ನನ್ನ ಐ ಎಮ್ ಎ ಮತ್ತು ಐ ಎಮ್ ಎ ಮೈತ್ರಿ ವಿಭಾಗ ಈ ಒಂದು ಕಾರ್ ರ್ಯಾಲಿನ ಹಮ್ಮಿಕೊಂಡಿದ್ದೇವೆ. ಇದರ ಮೇನ್ ಗುರಿ ಏನಂದರೆ ಜನರಿಗೆ, ಸಾಮಾನ್ಯ ಜನರಿಗೆ ಕಾಮನ್ ಪ್ರಾಬ್ಲಮ್ಸ್, ಕಾಮನ್ ಸೋಷಿಯಲ್ ಪ್ರಾಬ್ಲಮ್ಸ್, ಕಾಮನ್ ಹೆಲ್ತ್ ಪ್ರಾಬ್ಲಮ್ ಬಗ್ಗೆ ಅರಿವು ಮೂಡಿಸೋಕ್ಕೆ. ಸೊ ಪ್ರಸವ ಪೂರ್ವ ಏನು ಮಾಡಬೇಕು, ಪ್ರಸವ ಆದಮೇಲೆ ಏನು ಮಾಡಬೇಕು, ಗರ್ಭಿಣಿ ಹೆಂಗೆ ತಮ್ಮ ಕಾಳಜಿ ಮಾಡ್ಕೋಬೇಕು, ಹೆಣ್ಮಕ್ಳಿಗೆ ಸ್ವಲ್ಪ ಹೆಣ್ಮಕ್ಳಿಗೆ ನಾವು ಕಾಳಜಿ ತೊಗೋಬೇಕು, ನಮ್ಮ ಕಾಮನ್ ಡಿಸೀಸಸ್ ಲೈಕ್ ಡಯಾಬಿಟೀಸ್ ಅದ್ರ ಬಗ್ಗೆ ನಾವು ಹೆಂಗೆ ಕಾಳಜಿ ತೊಗೋಬೇಕು, ಅದ್ರ ಸಿಂಪ್ಟಮ್ಸ್ ಏನು, ಅವೆಲ್ಲ ಅರಿವು ಮೂಡಿಸೋಕ್ಕೆ ನಾವು ಈ ಕಾರಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಇದಕ್ಕೆ ಸಹಕಾರ ಕೊಟ್ಟಿದ್ದ ಎಲ್ಲ ವೈದ್ಯರಿಗೆ, ಪೊಲೀಸರಿಗೆ, ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು. ಮತ್ತು ನಾನು ಈ ಪ್ರೋಗ್ರಾಮಿಂದ ಇನ್ಫಾರ್ಮೇಷನ್ ಎಲ್ಲ ಜನರಿಗೆ ಮುಟ್ಟಿರ್ತದೆ, ಅವರು ಇದರದ್ದು ಸದುಪಯೋಗ ಮಾಡಿಸ್ಕೊತಾರೆ ಅಂತ ನಾನು ಬಯಸ್ಕೊಂಡು. ಈ ಒಂದು ವೈದ್ಯರ ದಿನಾಚರಣೆಯ ಅಂಗವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಕಾರ್ ರ್ಯಾಲಿ ಮುಖಾಂತರ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ವೈವಿಧ್ಯಮಯವಾದ ಅವೇರ್ನೆಸ್ ಪ್ರೋಗ್ರಾಮ್ಗಳ ಒಂದು ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ಕಾರ್ಯಗಳಿಗೆ ಅಂಟಿಸಿ ಜನರಲ್ಲಿ ರೋಗದ ಬಗ್ಗೆ ಅರಿವು ಮೂಡಿಸುವುದು, ಅದನ್ನು ಹೇಗೆ ನಿವಾರಿಸುವುದು ಮತ್ತು ಹತೋಟಿಯಲ್ಲಿಡುವುದು ಅನ್ನೋದನ್ನು ಕೂಡ ಹೇಳಲಾಯಿತು. ಯಾಕೆಂದರೆ ಆರೋಗ್ಯ ಅಂದರೆ ಬರೇ ನಮ್ಮ ರೋಗ ಮುಕ್ತವಾಗಿರುವುದು ಮಾತ್ರವಲ್ಲ, ನಾವು ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಕೂಡ ನಾವು ಸದೃಢರಾದರೆ ಮಾತ್ರ ಒಂದು ಒಳ್ಳೆಯ ಆರೋಗ್ಯವನ್ನು ಬೆಳೆಸಿಕೊಳ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘದವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮೆಲ್ಲರ ಸಹಕಾರದೊಂದಿಗೆ ಯಶಸ್ವಿಗೊಳಿಸಲು ಸಾಧ್ಯವಾಯಿತು ಅಂತ ಹೇಳಿ ಭಾರತೀಯ ವೈದ್ಯಕೀಯ ಸಂಘದ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಮಾತನ್ನು